ಸರ್ಕಾರಿ ನೌಕರರ ಮುಷ್ಕರಕ್ಕೆ 42 ಇಲಾಖೆಗಳು ಸಾಥ್ ಕೊಟ್ಟಿದ್ದಾವೆ ಅನ್ನುವ ನ್ಯೂಸ್ ನಿಮ್ಮ ಪವರ್ ಟಿವಿಗೆ ಲಭ್ಯ. ಒಂದು ಮುಷ್ಕರ ಅಂತ ಹೇಳಿದಾಗ ಅಲ್ಲಿ ಒಗ್ಗಟ್ಟಿನಿಂದ ಮಾಡಿದಂತ ಆ ಒಂದು ಹೋರಾಟ ಖಂಡಿತವಾಗ್ಲೂ ಫಲಶ್ರುತಿ ಕೊಡುತ್ತೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಹಾಗಾಗಿ 42 ಇಲಾಖೆಗಳು ಇಲ್ಲಿ ಸಾಥ್ ಕೊಟ್ಟಿದ್ದಾವೆ ಅನ್ನೋದು ಬಹಳ ವಿಶೇಷ. ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ಕಚೇರಿಗಳು ಬಂದಾಗಿದ್ದಾವೆ. ಬಿಬಿಎಂಪಿ ಕಾರ್ಯಚಟುವಟಿಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಕಂದಾಯ ಇಲಾಖೆಯ ಕಚೇರಿಗಳ ಕಾರ್ಯ ಸ್ಥಗಿತಗೊಂಡಿದೆ. ಬಿಬಿಎಂಪಿ ಕೇಂದ್ರ ಕಚೇರಿ ಬಳಿ ಪ್ರತಿಭಟನೆಗೆ ಸಿದ್ಧತೆ ಕೂಡ ಬಹಳ ಜೋರಾಗಿದೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತ ಸುಳಿವು ಮತ್ತು ಮಾಹಿತಿ. ಏಳನೇ ವೇತನ ಆಯೋಗ ಜಾರಿ ಆಗಬೇಕು, ನಮಗೆ ಕೊಟ್ಟಿರುವಂತ ಆಶ್ವಾಸನೆಗಳು ಲಿಖಿತ ರೂಪದಲ್ಲಿ ಇರಬೇಕು. ನೋಡಿ ಪ್ರತಿಭಟನೆಗೆ ಹೆಂಗೆ ಸಿದ್ಧತೆ ಇಲ್ಲಿ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ. ಸರ್ಕಾರಿ ನೌಕರರ ಮುಷ್ಕರಕ್ಕೆ ಈಗಾಗಲೇ 42 ಇಲಾಖೆಗಳು ಕೂಡ ಸಾಥ್ ಕೊಟ್ಟಿದ್ದಾವೆ. ಅನಿರ್ದಿಷ್ಟ ಅವಧಿ ಮುಷ್ಕರ, ನ್ಯಾಯಯುತ ಬೇಡಿಕೆಗಳು ಏಳನೇ ವೇತನ ಆಯೋಗ ಜಾರಿಗೆ ತರಲು ಆಗ್ರಹಿಸಿ, ಹಾಗೂ ಎನ್ ಪಿ ಎಸ್ ರದ್ದುಪಡಿಸಿ ಯು ಪಿ ಎಸ್ ಯೋಜನೆಯನ್ನು ಜಾರಿಗೆ ತರಲು ಆಗ್ರಹ. ಅಂದರೆ ನ್ಯೂ ಪೆನ್ಷನ್ ಸ್ಕೀಮ್ ಬೇಡ ನಮಗೆ, ಓಲ್ಡ್ ಪೆನ್ಷನ್ ಸ್ಕೀಮ್ ನಮ್ಗೆ ನಿರಂತರವಾಗಿ ನಾವು ರಿಟೈರ್ ಆದಮೇಲೂ ಕೂಡ ನಮಗೆ ಪಿಂಚಣಿ ಬರ್ತಾ ಇರಬೇಕು ಅನ್ನೋದು ಓಲ್ಡ್ ಸ್ಕೀಮು. ಹಾಗಾಗಿ ಆ ಒಂದು ಓಲ್ಡ್ ಸ್ಕೀಮೇ ನಮಗೆ ಬೇಕು, ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಕು ಅನ್ನೋದು ಕೂಡ ಈ ಬೇಡಿಕೆಗಳಲ್ಲಿ ಪ್ರಮುಖ ಆಗ್ರಹ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋ ಹೆಡ್ ಮಲ್ಲಾಂಡಳಿ ಶಶಿಧರ್. ಶಶಿ, ಈಗ ಮುಷ್ಕರಕ್ಕೆ ಎಲ್ಲರೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ, 42 ಇಲಾಖೆಗಳು ಕೂಡ ಇಲ್ಲಿ ಸಾಥ್ ಕೊಡ್ತಿದ್ದಾರೆ ಅನ್ನೋದು ಈಗ ಗೊತ್ತಾಗಿರುವಂಥ ಮಾಹಿತಿ. ಯಾವ ರೀತಿ ಸಿದ್ಧತೆ ನಡೀತಾ ಇದೆ, ತಾವು ಇರುವಂಥ ಸ್ಥಳದಲ್ಲಿ ಯಾವ ರೀತಿ ವಾತಾವರಣ ಇದೆ, ಅಹಿತಕರ ಘಟನೆಗಳು ನಡೆಯದಂತೆ ಯಾವ ರೀತಿ ಅಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ? ಎಸ್, ಓವರ್ ಆಲ್ ಡೀಟೇಲ್ಸ್ ಪ್ಲೀಸ್. ರಾಘವ ಸೂರ್ಯ, ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಇಲಾಖೆ ಅಂತಂದರೆ ಬಿ ಬಿ ಎಂ ಪಿ ಅಂತಂದು ಕೂಡ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಬಿ ಬಿ ಎಂ ಪಿಯಲ್ಲಿ ಸುಮಾರು 20,000 ಜನ ಬಿ ಬಿ ಎಂ ಪಿ ನೌಕರರಿದ್ದಾರೆ. ಅದನ್ನು ಹೊರತುಪಡಿಸಿ ಆ ಪೌರ ಕಾರ್ಮಿಕರು ಮತ್ತು ಗ್ಯಾಂಗ್ ಮ್ಯಾನ್ಗಳಿದ್ದಾರೆ, ಅವರು ಕೂಡ 20,000 ಜನ ನೌಕರರು ಇಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಒಟ್ಟು 40,000 ಜನ ನೌಕರರು ಇಲ್ಲಿಗೆ ಸೇವೆ ಸಲ್ಲಿಸಿರುವಂಥ ಬಹುದೊಡ್ಡ ಇಲಾಖೆ ಅಂತಲೂ ಕೂಡ ಹೇಳ್ಬಾರ್ದು. ಹಾಗಾಗಿ ಇವತ್ತೇನು ಸರ್ಕಾರಿ ನೌಕರರು ಒಂದಷ್ಟು ಬೇಡಿಕೆಗಳನ್ನಿಟ್ಟು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ, ಆ ಪ್ರತಿಭಟನೆಗೆ ಅಭೂತಪೂರ್ವವಾದಂಥ ಒಂದು ಬೆಂಬಲವನ್ನು ಕೂಡ ಬಿ ಬಿ ಎಂ ಪಿ ನೌಕರರು ಕೂಡ ಕೊಟ್ಟಿದ್ದಾರೆ. ಆ ಒಂದು ನೌಕರ ಏನಂತಂದರೆ ಏನು ಬೆಂಗಳೂರು ಮಹಾನಗರ ಪಾಲಿಕೆ ಎಲ್ಲ ನೌಕರರು ಮತ್ತು ಸಿಬ್ಬಂದಿಗೆಲ್ಲರೂ ಕೂಡ ಆ ಕರ್ತವ್ಯಕ್ಕೆ ಹಾಜರಾಗದೆ ಗೈರು ಹಾಜರಾಗಿ ಬಿ ಬಿ ಎಂ ಪಿ ಕೇಂದ್ರ ಕಚೇರಿ ಆವರಣಕ್ಕೆ ಬಂದು ಇಲ್ಲಿ ಏನು ಶಾಂತಿಯುತವಾಗಿ ಎನ್ ಪಿ ಎಸ್ ಪದ್ಧತಿ ನಮಗೆ ಬೇಡ, ಒ ಪಿ ಎಸ್ ಯೋಜನೆ ಜಾರಿಗೆ ಮಾಡಿ ಅಂತ ಹೇಳ್ಬಿಟ್ಟು ಒಂದಷ್ಟು ಫ್ಲೆಕ್ಸು ಬ್ಯಾನರು ಬಂಟಿಂಗ್ಸ್ನನ್ನು ಇಟ್ಕೊಂಡು ಮೌನವಾದಂಥ ಪ್ರತಿಭಟನೆಯನ್ನು ಕೂಡ ಮಾಡ್ತಿದ್ದಾರೆ. ಇದರ ಉದ್ದೇಶ ಏನಂತಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಕೆಲಸವನ್ನು ಮಾಡೋದಿಲ್ಲ, ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು, ಈಡೇರಿಸ್ತಾ ಹೋದರೆ ಇದೇ ರೀತಿಯಾಗಿ ಅನಿರ್ದಿಷ್ಟಾವಧಿ ನಾವು ಮುಷ್ಕರವನ್ನು ಮುಂದುವರಿಸ್ತೇವೆ ಅನ್ನೋದು ನೌಕರರ ಒಂದು ಎಲ್ಲೋ ಒಂದು ಕಡೆ ಒಂದು ಮೆಸೇಜ್ ಕೂಡ ಆಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಎರಡು ಬಾರಿ ಈಗಾಗಲೇ ಸಭೆಯನ್ನು ಕೂಡ ಮಾಡಿದ್ದಾರೆ, ಅದರ ಜೊತೆ ಮುಖ್ಯ ಕಾರ್ಯದರ್ಶಿಗಳು ಕೂಡ ಸಭೆಯನ್ನು ಕೂಡ ಮಾಡಿದರು. ಆದರೆ ಯಾವ ಸಭೆ ಕೂಡ ಇದುವರೆಗೂ ಕೂಡ ಯಶಸ್ವಿಯಾಗಿಲ್ಲ. ಇನ್ನೂ ಒಂದು 2 ಗಂಟೆಗಳ ಕಾಲ ಕಾದು ನೋಡೋಣ, ಮುಖ್ಯಮಂತ್ರಿಗಳು ಯಾರಾದರೂ ಸೂಕ್ತವಾದಂಥ ತೀರ್ಮಾನ ತೆಗೆದುಕೊಳ್ತಾರ ಅನ್ನೋ ಮಾಹಿತಿ ಕೂಡ ಕೇಳಿಬರ್ತಿದೆ. ಹಾಗಾಗಿ ಮುಖ್ಯ ಕಾರ್ಯದರ್ಶಿಗಳು ಕೂಡ ಇನ್ನು ಒಂದು ಮುಖಂಡರ ಜೊತೆ ಒಂದು ಸಭೆಯನ್ನು ಮಾಡಿ ಮನವೊಲಿಸಿ ಒಂದಷ್ಟು ಬೇಡಿಕೆಗಳನ್ನು ಈಡೇರಿಸುವಂಥ ಎಲ್ಲ ಲಕ್ಷಣ ಕೂಡ ಕಾಣಿಸಿದೆ. ಅದು ಸಂಬಂಧಪಟ್ಟಂತೆ ಇವತ್ತು ಬಿ ಬಿ ಎಂ ಪಿ ನೌಕರರ ಮುಖಂಡರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರು ಕೂಡ ಮಾತಾಡ್ಸೋಣ. ಸರ್, ಇವತ್ತಿನ ಪ್ರತಿಭಟನೆಗೆ ಎಲ್ಲ ನೌಕರರು ಕೂಡ ಎಲ್ಲ ಒಂದು ಕಡೆ ಬೆಂಬಲ ಕೊಡ್ತಿದ್ದಾರೆ, ಹೇಗಿದೆ ಸರ್ ಇದು ಪ್ರತಿಭಟನೆ? ಸರ್, ಇದೇನಿದ್ರು ಇನ್ನೊಂದು 11:30 ಮೇಲೆ ನಿಮಗೆಲ್ಲ ಎಫೆಕ್ಟ್ ಗೊತ್ತಾಗುತ್ತೆ ಸರ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಅಧ್ಯಕ್ಷರ ಮುಖಾಂತರ ಪಡ್ಕೋಬೇಕಾಗುತ್ತೆ. ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ನಮ್ಮ ಅಧ್ಯಕ್ಷರೇ ಸರ್. ಎಲ್ಲ ಈ ಒಂದು ವಿಚಾರದಲ್ಲಿ ಮೌನ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಎಲ್ಲವನ್ನು ಕೂಡ ನಮ್ಮ ಈ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಷಡಾಕ್ಷರರೇ ಈ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಬಿ ಬಿ ಎಂ ಪಿ ನೌಕರರ ಒಂದು ಮಾತಾಗಿದೆ. ಯಾಕಂತಂದರೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡೋದು ಬೇಡ, ಗೊಂದಲವನ್ನು ಕೂಡ ಸೃಷ್ಟಿ ಮಾಡೋದು ಬೇಡ, ಒಬ್ಬರು ಒಂದು ನಿರ್ಣಯವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದರೆ 42 ಇಲಾಖೆಗಳಿದೆ, ಆ ಎಲ್ಲ ಇಲಾಖೆಯ ಅಧ್ಯಕ್ಷರುಗಳು ಕೂತು ಮಾತಾಡಿ ನಂತರ ಸರ್ಕಾರಕ್ಕೆ ಯಾವುದಾದ್ರೂ ಒಂದು ಬಿಸಿ ಮುಟ್ಟಿಸುವಂಥ ಒಂದು ಸ್ಟ್ರಾಂಗ್ ಮೆಸೇಜನ್ನು ಕೊಡೋಣ ಅನ್ನೋದು ನೌಕರರ ಮಾತಾಗಿದೆ.